ಭಾರತೀಯ ವಾಯುಸೇನೆಗೆ ಒಂದು ಇಂಪಾರ್ಟೆಂಟ್ ರೋಲ್ ಇತ್ತು ಕಾರ್ಗಿಲ್ ಈ ಟೈಮಲ್ಲಿ. ಯಾಕಂದ್ರೆ ಆವಾಗ ಅವರು ಪಾಕಿಸ್ತಾನಿ ಸೇನೆ ಅವರು ಬಂದಾವಾಗ ಅವ್ರನ್ನ ಉಗ್ರವಾದಿ ಅಂತ ತಿಳ್ಕೊಂಡು ಅಷ್ಟು ಆಗಿ ಆ್ಯಕ್ಷನ್ ತಗೊಳ್ಲಿಕ್ಕೆ ತಗೊಂಡಿಲ್ಲಾಗಿತ್ತು. ಯಾವಾಗ ಅವರು ರಿಯಲ್ ಅವರು ಸೋಲ್ಜರ್ಸ್ ಅಲ್ಲಿ ಬಂದಿದ್ದಾರೆ, ಆರ್ಮಿಯವರು ಅವ್ರು ಬಂದಿದ್ದಾರೆ ಕಾರ್ಗಿಲ್ ಇಲ್ಲಿ ಇದ್ರಲ್ಲಿ ಟೈಗರ್ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ ಬಂದಿದ್ದಾರೆ ಅಂತ ಗೊತ್ತಾವಾಗ ಏರ್ಫೋರ್ಸ್ನವರು ವಿಮಾನ ವೈಮಾನಿಕ ದಾಳಿ ಮಾಡಿದಾವಾಗ ಅವಾಗ ಗೊತ್ತಾಗಿದೆ ಇಷ್ಟು ಜನ ಇದ್ದಾರೆ ಏನು ಅಂತ. ಆವಾಗ ಅದ್ರದ್ದು ಪೂರ ಟರ್ನ್ ಚೇಂಜ್ ಆಗಿದ್ದೆ ಟರ್ನು ಆವಾಗ ಭಾರತ ವಾಯುಸೇನೆ ಯಾವಾಗ ಇಂಟರ್ಫಿಯರ್ ಆಯಿತು. ಸೊ ಹಾಗಾಗಿ ಇದು ಎಲ್ರಿಗೂ ಒಂದು ಹೆಮ್ಮೆ ವಿಷಯ. ಯಾಕಂದರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ ಆಲ್ವೇಸ್ ಯಾವಾಗಲೂ ಅವರು ತಮ್ಮ ದೇಶಕ್ಕೆ ಒಂದು ಏನಾದರೂ ಒಂದು ಕುತ್ತು ಬರುತ್ತೆ ಅಂದರೆ ತಮ್ಮ ಜೀವ ಕೊಡಲಿಕ್ಕೂ ಅವರು ಹೆಸರಲ್ಲ. ಎಲ್ಲ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಆಲ್ ಸೋಲ್ಜರ್ಸ್ ಯಾಕಂದ್ರೆ ನಾವು ಆ ಸಿಚುವೇಶನ್ನ ಫೇಸ್ ಮಾಡಿ ಬಂದಿದ್ದೀವಿ. ಹಾಗಾಗಿ ಇದೊಂದು ಕಾರ್ಗಿಲ್ ವಿಜಯೋತ್ಸವ ದಿನ ಏನಿದೆ ಇದು ಎಲ್ಲರೂ ಒಂದು ಪ್ರೌಡ್ ಮೂಮೆಂಟ್ ಇದು ಇಂಡಿಯನ್ ಎಲ್ಲ ಸಿಟಿಜನ್ಗೂ ಎಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಇದೊಂದು ಪ್ರೌಡ್ ಮೂಮೆಂಟ್. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಭಾರತೀಯ ಯೋಧರು ತಮ್ಮ ಏನು ಧೈರ್ಯ ಸಾಮರ್ಥ್ಯ ಏನು ಅಂತ ತೋರಿಸಿ ಪಾಕಿಸ್ತಾನ ಹಿಮ್ಮೆಟ್ಟಿಸಿ ಟೈಗರ್ ಎಲ್ಲನ್ನು ಕಬ್ಜಾ ಮಾಡಿ ನಮ್ಮ ಭಾರತದ ಏನು ಸ್ಥಾನ ಇದೆ ಅದನ್ನು ಎತ್ತಿ ಹಿಡಿದ ದಿನ ಇದು. ಸೊ ಹಾಗಾಗಿ ನಾನು ಒಂದು ಯೋಧ ಮಾಜಿ ಯೋಧನಾಗಿ ನಮ್ಮ ಇವತ್ತಿನ ದಿನದಲ್ಲಿ ಇವರು ಸುಗ್ಗಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಇದು ಎಲ್ರಿಗೂ ಸಲ್ಲಬೇಕು, ಪ್ರತಿಯೊಬ್ಬ ಭಾರತೀಯ ಯೋಧನಿಗೂ ನನ್ನ ಅಭಿನಂದನೆ ಸಲ್ತದೆ ಅಂತ ಹೇಳಿ. ಆವಾಗ ಇವನ್ ಆ ಟೈಮಲ್ಲಿ ಭಾರತೀಯ ವಾಯುಸೇನೆಗೆ ಒಂದು ಇಂಪಾರ್ಟೆಂಟ್ ರೋಲ್ ಇತ್ತು ಕಾರ್ಗಿಲ್ ಈ ಟೈಮಲ್ಲಿ. ಯಾಕಂದರೆ ಆವಾಗ ಅವರು ಪಾಕಿಸ್ತಾನಿ ಸೇನೆ ಅವರು ಬಂದಾವಾಗ ಅವ್ರನ್ನ ಉಗ್ರವಾದಿ ಅಂತ ತಿಳ್ಕೊಂಡು ಅಷ್ಟು ಆಗಿ ಆ್ಯಕ್ಷನ್ ತಗೊಳ್ಲಿಕ್ಕೆ ತಗೊಂಡಿಲ್ಲಾಗಿತ್ತು. ಯಾವಾಗ ಅವರು ರಿಯಲ್ ಅವರು ಸೋಲ್ಜರ್ಸ್ ಅಲ್ಲಿ ಬಂದಿದ್ದಾರೆ, ಆರ್ಮಿಯವರು ಅವ್ರು ಬಂದಿದ್ದಾರೆ ಕಾರ್ಗಿಲ್ ಇಲ್ಲಿ ಇದ್ರಲ್ಲಿ ಟೈಗರ್ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಬಂದಿದ್ದಾರೆ ಅಂತ ಗೊತ್ತಾವಾಗ ಏರ್ಫೋರ್ಸ್ನವರು ವಿಮಾನ ವೈಮಾನಿಕ ದಾಳಿ ಮಾಡಿದಾವಾಗ ಅವಾಗ ಗೊತ್ತಾಗಿದೆ ಇಷ್ಟು ಜನ ಇದ್ದಾರೆ ಏನು ಅಂತ. ಆವಾಗ ಅದ್ರದ್ದು ಪೂರ ಟರ್ನ್ ಚೇಂಜ್ ಆಗಿದ್ದೆ ಟರ್ನು ಆವಾಗ ಭಾರತ ವಾಯುಸೇನೆ ಯಾವಾಗ ಇಂಟರ್ಫಿಯರ್ ಆಯಿತು. ಸೊ ಹಾಗಾಗಿ ಇದು ಎಲ್ರಿಗೂ ಒಂದು ಹೆಮ್ಮೆ ವಿಷಯ. ಯಾಕಂದರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ ಆಲ್ವೇಸ್ ಯಾವಾಗಲೂ ಅವರು ತಮ್ಮ ದೇಶಕ್ಕೆ ಒಂದು ಏನಾದರೂ ಒಂದು ಕುತ್ತು ಬರುತ್ತೆ ಅಂದರೆ ತಮ್ಮ ಜೀವ ಕೊಡಲಿಕ್ಕೂ ಅವರು ಹೆಸರಲ್ಲ. ಎಲ್ಲ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಆಲ್ ಸೋಲ್ಜರ್ಸ್ ಯಾಕಂದ್ರೆ ನಾವು ಆ ಸಿಚುವೇಶನ್ನ ಫೇಸ್ ಮಾಡಿ ಬಂದಿದ್ದೀವಿ. ಹಾಗಾಗಿ ಇದೊಂದು ಕಾರ್ಗಿಲ್ ವಿಜಯೋತ್ಸವ ದಿನ ಏನಿದೆ ಇದು ಎಲ್ಲರೂ ಒಂದು ಪ್ರೌಡ್ ಮೂಮೆಂಟ್ ಇದು ಇಂಡಿಯನ್ ಎಲ್ಲ ಸಿಟಿಜನ್ಗೂ ಎಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಇದೊಂದು ಪ್ರೌಡ್ ಮೂಮೆಂಟ್. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಭಾರತೀಯ ಯೋಧರು ತಮ್ಮ ಏನು ಧೈರ್ಯ ಸಾಮರ್ಥ್ಯ ಏನು ಅಂತ ತೋರಿಸಿ ಪಾಕಿಸ್ತಾನ ಹಿಮ್ಮೆಟ್ಟಿಸಿ ಟೈಗರ್ ಎಲ್ಲನ್ನು ಕಬ್ಜಾ ಮಾಡಿ ನಮ್ಮ ಭಾರತದ ಏನು ಸ್ಥಾನ ಇದೆ ಅದನ್ನು ಎತ್ತಿ ಹಿಡಿದ ದಿನ ಇದು. ಸೊ ಹಾಗಾಗಿ ನಾನು ಒಂದು ಯೋಧ ಮಾಜಿ ಯೋಧನಾಗಿ ನಮ್ಮ ಇವತ್ತಿನ ದಿನದಲ್ಲಿ ಇವರು ಸುಗ್ಗಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಇದು ಎಲ್ರಿಗೂ ಸಲ್ಲಬೇಕು, ಪ್ರತಿಯೊಬ್ಬ ಭಾರತೀಯ ಯೋಧನಿಗೂ ನನ್ನ ಅಭಿಮಾನ ಸಲ್ತದೆ ಅಂತ ಹೇಳಿ. ನನ್ನ ಆವಾಗ ಇವನ್ ಆ ಟೈಮಲ್ಲಿ ಭಾರತೀಯ ವಾಯುಸೇನೆಗೆ ಒಂದು ಇಂಪಾರ್ಟೆಂಟ್ ರೋಲ್ ಇತ್ತು ಕಾರ್ಗಿಲ್ ಈ ಟೈಮಲ್ಲಿ. ಯಾಕಂದರೆ ಆವಾಗ ಅವರು ಪಾಕಿಸ್ತಾನಿ ಸೇನೆ ಅವರು ಬಂದಾವಾಗ ಅವ್ರನ್ನ ಉಗ್ರವಾದಿ ಅಂತ ತಿಳ್ಕೊಂಡು ಅಷ್ಟು ಆಗಿ ಆ್ಯಕ್ಷನ್ ತಗೊಳ್ಲಿಕ್ಕೆ ತಗೊಂಡಿಲ್ಲಾಗಿತ್ತು. ಯಾವಾಗ ಅವರು ರಿಯಲ್ ಅವರು ಸೋಲ್ಜರ್ಸ್ ಅಲ್ಲಿ ಬಂದಿದ್ದಾರೆ, ಆರ್ಮಿಯವರು ಅವ್ರು ಬಂದಿದ್ದಾರೆ ಕಾರ್ಗಿಲ್ ಇಲ್ಲಿ ಇದ್ರಲ್ಲಿ ಟೈಗರ್ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಬಂದಿದ್ದಾರೆ ಅಂತ ಗೊತ್ತಾವಾಗ ಏರ್ಫೋರ್ಸ್ನವರು ವಿಮಾನ ವೈಮಾನಿಕ ದಾಳಿ ಮಾಡಿದಾವಾಗ ಅವಾಗ ಗೊತ್ತಾಗಿದೆ ಇಷ್ಟು ಜನ ಇದ್ದಾರೆ ಏನು ಅಂತ. ಆವಾಗ ಅದ್ರದ್ದು ಪೂರ ಟರ್ನ್ ಚೇಂಜ್ ಆಗಿದ್ದೆ ಟರ್ನು ಆವಾಗ ಭಾರತ ವಾಯುಸೇನೆ ಯಾವಾಗ ಇಂಟರ್ಫಿಯರ್ ಆಯಿತು. ಸೊ ಹಾಗಾಗಿ ಇದು ಎಲ್ರಿಗೂ ಒಂದು ಹೆಮ್ಮೆ ವಿಷಯ. ಯಾಕಂದರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ ಆಲ್ವೇಸ್ ಯಾವಾಗಲೂ ಅವರು ತಮ್ಮ ದೇಶಕ್ಕೆ ಒಂದು ಏನಾದರೂ ಒಂದು ಕುತ್ತು ಬರುತ್ತೆ ಅಂದರೆ ತಮ್ಮ ಜೀವ ಕೊಡಲಿಕ್ಕೂ ಅವರು ಹೆಸರಲ್ಲ. ಎಲ್ಲ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಆಲ್ ಸೋಲ್ಜರ್ಸ್ ಯಾಕಂದ್ರೆ ನಾವು ಆ ಸಿಚುವೇಶನ್ನ ಫೇಸ್ ಮಾಡಿ ಬಂದಿದ್ದೀವಿ. ಹಾಗಾಗಿ ಇದೊಂದು ಕಾರ್ಗಿಲ್ ವಿಜಯೋತ್ಸವ ದಿನ ಏನಿದೆ ಇದು ಎಲ್ಲರೂ ಒಂದು ಪ್ರೌಡ್ ಮೂಮೆಂಟ್ ಇದು ಇಂಡಿಯನ್ ಎಲ್ಲ ಸಿಟಿಜನ್ಗೂ ಎಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಇದೊಂದು ಪ್ರೌಡ್ ಮೂಮೆಂಟ್. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಭಾರತೀಯ ಯೋಧರು ತಮ್ಮ ಏನು ಧೈರ್ಯ ಸಾಮರ್ಥ್ಯ ಏನು ಅಂತ ತೋರಿಸಿ ಪಾಕಿಸ್ತಾನ ಹಿಮ್ಮೆಟ್ಟಿಸಿ ಟೈಗರ್ ಎಲ್ಲನ್ನು ಕಬ್ಜಾ ಮಾಡಿ ನಮ್ಮ ಭಾರತದ ಏನು ಸ್ಥಾನ ಇದೆ ಅದನ್ನು ಎತ್ತಿ ಹಿಡಿದ ದಿನ ಇದು. ಸೊ ಹಾಗಾಗಿ ನಾನು ಒಂದು ಯೋಧ ಮಾಜಿ ಯೋಧನಾಗಿ
ನಮ್ಮ ಇವತ್ತಿನ ದಿನದಲ್ಲಿ ಇವರು ಸುಗ್ಗಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಇದು ಎಲ್ಲರಿಗೂ ಸಲ್ಲಬೇಕು, ಪ್ರತಿಯೊಬ್ಬ ಭಾರತೀಯ ಯೋಧನಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಅಂತ ನನ್ನ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ
9731252462 9731252646 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 ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು